ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 4 ರ ಪಕ್ಕದಲ್ಲೇ ಇರುವ ದಾಸನಪುರದ ಶ್ರೀ ರಾಮಾನುಜಾಪುರಂನ ಆಚಾರ್ಯ ಗುರುಪರಂಪರಾ ವಿದ್ಯಾಲಯದಲ್ಲಿ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು। आचार्य गुरुपरंपरा विद्यालय संस्थापक अध्यक्षर रंगाचार्यवर नेतृत्व में कार्यक्रम नडेदिद्दु बारिया विशेषत शाला मक्कळिंद आचार्य त्रयर शंकराचार्य रामानुजाचार्य मध्वाचार्यर वेशभूषण गमन सेळेद्रे मत्तोंदेडे हळगन्नडद प्रमुख कवि पंप रन्ना जन्ना कन्नड के ज्ञानपीठ प्रशस्ति तंदुकोट्ट कवि चित्रण राराजिसिदु कंडुबंतु। विशेष अंद्रे मक्कळ दिनाचरणेय अंगवागि शालेय शिक्षकरुगळु कूड मक्कळंते समवस्त्र धरिसिद्दु कंडुबंद्रे मत्तोंदेडे कर्नाटकद विविध जिल्लेगळु सेरिदंते हलवु राज्यगळ वेशभूषणगळु संस्कृति नेल जल भाषे सेरिदंते इन्नितर विचारगळ बग्गे मक्कळल्लि अरिवु मूडिसलायितु। जोतेगे कळेद बारि एसएसएलसि परीक्षेयल्लि उत्तम अंक पडेद मूरु जन विद्यार्थिगळिगे सन्मानिसि प्रोत्साहिसलायितु। ಶಾಲೆಯ ಮುಖ್ಯೋಪಾಧ್ಯಾಯರಾದ ಭವ್ಯ ಮಾತನಾಡಿ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿದೆ। ನಮ್ಮ ಶಾಲಾ ಮಕ್ಕಳಿಗೆ ಕನ್ನಡದ ಇತಿಹಾಸ ಸೇರಿದಂತೆ ನೆಲ ಜಲ ಸಂಸ್ಕೃತಿ ಬಗ್ಗೆ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು। ನಾವು ಪ್ರತಿ ವರ್ಷದ ಹಾಗೇನೆ ನವೆಂಬರ್ 14th ಬಂದು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ। ಸೋ ಲಾಸ್ಟ್ 2 ಇಯರ್ಸ್ ನಮಗೆ ಪ್ಯಾಂಡೆಮಿಕ್ ಸಿಚುಯೇಷನ್ ಇದ್ದಿದ್ದ ಕಾರಣ सो नम्म शालेनल्लू कूड एनू ओंदु संभ्रमद वातावरण कंडु बंदिरलिल्ल। सो ईग मक्कळु कूड शालेगे बंदिद्दारे। सो ओंदु शालेय वातावरण ओंदु चैतन्यदायकवागिदे मत्ते स्फूर्तिदायकवागिदे। सो इवत्तु ओंदु शालेगे ओंदु सेलेब्रेशन मत्ते कळेकळेयागि इवत्तु नावु मक्कळ दिनाचरणेयन्न आचरणे माड्ता इद्दीवि। सो शिक्षकरु हागू मक्कळु इब्बरू कूड सेरी कार्यक्रम आचरिस्ता इद्दारे। सो ईग असेंब्ली बेळगिन असेंब्ली इरबहुदु शिक्षकरु मक्कळ यूनिफार्म अन्न धरिसि अवरे कूड लीडर्स आगि स्कूल लीडर्स आगि असेंब्लीन नडेसिकोट्टु मक्कळिगे ओंदु विभिन्नवादंत ओंदु अवरिगू ओंदु सर्प्रैस् न माडिदारे। सो हागे मक्कळु कूड टीचर्स पात्रवन्न माडि अवु टीचर्स गू कूड ओंदु विभिन्नवादंत वातावरणवन्न कल्पिसि कोट्टिदारे। मक्कळिगू कूड हागू नमगू कूड बहळष्टु खुषियन्न तंदुकोट्टिदे मत्ते शालेगे बंदु अवर आचरणे माड्ता इरोदु। सो बहळष्टु तुंबा चेन्नागि ಮಾಡುತ್ತಿದ್ದೀವಿ ನಮ್ಮ ಶಾಲೆಯಲ್ಲಿ ಇವತ್ತು ತುಂಬಾ ಖುಷಿ ಕೊಟ್ಟಿದೆ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೆ। ನಂತರ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಂಗಾಚಾರ್ ಮಾತನಾಡಿ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅದರಲ್ಲೂ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಚ್ಚ ಕನ್ನಡವನ್ನು ಸ್ವಚ್ಛಂದವಾಗಿ ವಿವಿಧ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ। ಇನ್ನು ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಸಂಸ್ಕೃತಿ ಭಾಷೆ ಹಾಗೂ ವೇಷಭೂಷಣಗಳ ಅರಿವನ್ನು ಮೂಡಿಸಲಾಗಿದೆ ಎಂದು ತಿಳಿಸಿದರು। ಬೆಂಗಳೂರು ಉತ್ತರ ತಾಲ್ಲೂಕು ರಾಷ್ಟ್ರೀಯ ಹೆದ್ದಾರಿ 4 ರಲ್ಲಿರುವ ದಾಸನಪುರದ ಶ್ರೀ ರಾಮಾನುಜಪುರಂನ ಆಚಾರ್ಯ ಗುರುಪರಂಪರ ವಿದ್ಯಾಲಯದಲ್ಲಿ ಈ ದಿನ ಕನ್ನಡ ಮಾಸಾಚರಣೆಯ ಅಂಗವಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಸಂಯುಕ್ತ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ। ಕನ್ನಡವನ್ನೇ ಪ್ರಧಾನವಾಗಿ ಇಟ್ಕೊಂಡು ಕರ್ನಾಟಕ ರಾಜ್ಯದ ಆಳಿದ ರಾಜಮನೆತನಗಳು ಕರ್ನಾಟಕದ ಸಾಹಿತಿಗಳು ನಮ್ಮ ರನ್ನ ಜನ್ನ ಪರಂಪರೆ ಸಾಹಿತಿಗಳ ಪರಂಪರೆಯ ಸಾಹಿತ್ಯದ ಹಿನ್ನೆಲೆ ಸಾಹಿತ್ಯದ ಮಹತ್ವ ಈ ಎಲ್ಲ ಒಟ್ಟಾರೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದು। ಈ ದಿನ ವಿಶೇಷವಾಗಿ ವಿಶಿಷ್ಟವಾಗಿ ಆಚರಣೆಯನ್ನ ಆಚಾರ್ಯ ಗುರು ಪರಂಪರಾ ವಿದ್ಯಾಲಯದಲ್ಲಿ ಆಚರಿಸಿದ್ವಿ। ಕರ್ನಾಟಕದಲ್ಲಿ ಕನ್ನಡನೇ ಪ್ರಧಾನ ಕರ್ನಾಟಕದ ಒಂದು ಭೌಗೋಳಿಕ ವ್ಯಾಪ್ತಿ ಇದೆ। ಕೊಡಗು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕೋಲಾರ ಮೈಸೂರು ಎಲ್ಲ ಕಡೆನೂ ರಾಯಚೂರು ಗುಲ್ಬರ್ಗ ಎಲ್ಲ ಕಡೆನೂ ಕನ್ನಡ ಮಾತಾಡ್ತಾರೆ। ಆದರೆ ಕನ್ನಡದಲ್ಲಿ ಬೇರೆ 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 ಭಾಷೆ ಮಿಶ್ರಣ ಆಗಿರುತ್ತದೆ। ಹಾಗಾಗಿ ವಿವಿಧತೆಯಲ್ಲಿ ಏಕತೆ ನಮ್ಮ ಕರ್ನಾಟಕ। ಈ ಆಂಗ್ಲ ಮಾಧ್ಯಮ ಶಾಲೆ ಆದರೂ ಸಹ ಕನ್ನಡವನ್ನು ಸ್ಪಷ್ಟವಾಗಿ ಕಲಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ। ಧನ್ಯವಾದಗಳು।
ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ವೈಭವ್ ನೇತ್ರಾಲಯ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ 60 ವರ್ಷದೊಳಗಿನ ನಾಗರಿಕರಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ನೇತ್ರ ತಪಾಸಣೆ ಮತ್ತು ಎಲ್ಲ ರೀತಿಯ ಕನ್ನಡಕಗಳ ಹಾಗೂ ನೇತ್ರ ಶಸ್ತ್ರ ಚಿಕಿತ್ಸಾ ವೆಚ್ಚಗಳ ಮೇಲೆ ಆಕರ್ಷಕ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಮಾಗಡಿಯಿಂದ ಆಚೆ ಬೆಳಗೋಡಿ ಅಲ್ಲಿಂದ ಬಂದು ಕಣ್ಣು ಆಪರೇಷನ್ ಮಾಡಿಸಿದ್ವಿ, ಕ್ಲೀನ್ ಆಗಿದೆ ನಮಗೆ, ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಆ ಚಿಕಿತ್ಸೆ ಕೊಟ್ಟಿದ್ವಿ, ಹಿಂಗೆ ಮಾಡ್ತವ್ರೆ ನಂಗೆ ಕಾಣಲಿಲ್ಲ, ಅದರಿಂದ ತುಂಬ ಒಳ್ಳೇದಾಯ್ತು. ಚೆನ್ನಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ನಮ್ಮಂಥ ಬಡವರು ಇಲ್ಲಿ ನಮ್ಮ ರೋಗ ನಿವಾರಣೆ ಮಾಡ್ಕೋಬಹುದು. ಭೇಟಿಯ ಸಮಯ ಬೆಳಿಗ್ಗೆ 10 ರಿಂದ ರಾತ್ರಿ 8 ರವರೆಗೆ. ಸಂಪರ್ಕಿಸಬೇಕಾದ ವಿಳಾಸ: ಸಾಯಿ ಕೇಶವ ಬಿಲ್ಡಿಂಗ್, 6ನೇ ಕ್ರಾಸ್, ಟಿಬಿ ಬಸ್ ನಿಲ್ದಾಣದ ಹತ್ತಿರ, ಮಧು ಮೆಡಿಕಲ್ಸ್ನ 1ನೇ ಮಹಡಿ, ಬಿಎಚ್ ರಸ್ತೆ, ಸುಭಾಷ್ ನಗರ, ನೆಲಮಂಗಲ. ಮೊಬೈಲ್ ಸಂಖ್ಯೆ 0802727226667 ಮತ್ತು 8867456789. ಕಣ್ಣುಗಳು ಅತ್ಯಮೂಲ್ಯವಾಗಿದ್ದು ನಿರ್ಲಕ್ಷ್ಯ ಬೇಡ. ಕಣ್ಣುಗಳ ಆರೈಕೆ ಮತ್ತು ಮುತುವರ್ಜಿ ಬಹಳ ಮುಖ್ಯ.